ಹಲೋ ಎಲ್ರಿಗೂ ಸ್ವಾಗತ ಕರ್ನಾಟಕ ಡಿಸ್ಟ್ರಿಕ್ಟ್ ಜಜ್ ಎಕ್ಸಾಮ್ನ ನೋಟಿಫಿಕೇಷನ್ ರಿಲೀಸ್ ಆಗಿತ್ತು ಈ ವರ್ಷದ ನೋಟಿಫಿಕೇಷನ್ ಹದಿನಾಲ್ಕು ಪೋಸ್ಟ್ಗೆ ಕಾಲ್ ಫರ್ ಆಗಿದೆ ಆ್ಯಂಡ್ ನಿಮ್ಮ ಪ್ರಮ್ಸ್ ಡೇಟ್ ಅನೌನ್ಸ್ ಆಗಿದೆ ಫೋರ್ತ್ ಫೆಬ್ರವರಿಗೆ ನಡೀತಿರುವಂಥ ಈ ಒಂದು ಎಕ್ಸಾಮ್ ತಗೊಳ್ತಿರುವಂಥ ಅಷ್ಟು ಸ್ಟೂಡೆಂಟ್ಸ್ ನಿಮಗೆ ಆಲ್ ದ ವೆರಿ ಬೆಸ್ಟ್ ಈ ಒಂದು ಎಕ್ಸಾಮ್ ಅಲ್ಲಿ ನಿಮ್ಮ ಅಷ್ಟು ಕನ್ಸು ನನ್ಸಾಗಲಿ ಈ ಎಕ್ಸಾಮ್ ಪ್ರಲಮ್ಸ್ ಸಕ್ಸಸ್ಫುಲ್ ಆಗಿ ಪಾಸ್ ಆಗಿ ಮೇನ್ಸ್ ಕೊಡಬೇಕು ಅಂತ ಆಶಯಿಸಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಥರ್ಡ್ ಕ್ವೆಶನ್ ಪೇಪರ್ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೀರೀಸ್ ಅಲ್ಲಿ ಆಲ್ರೆಡಿ ನಾವು ಟೂ ಥೌಸಂಡ್ ಟ್ವೆಂಟಿ ಒನ್ ಹಾಗೂ ಟೂ ಥೌಸಂಡ್ ಟ್ವೆಂಟಿ ಟೂ ನ ಸಾಲ್ವ್ ಮಾಡಿದೆ ನಿಮಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಐ ಬಟನ್ ಅಲ್ಲೂ ಸಹ ಲಿಂಕ್ ಹಾಕಿರ್ತೀನಿ ನಿಮ್ಮ ಈ ಒಂದು ಪ್ಲೇ ನ ಚೆಕ್ ಮಾಡಿ ಸೊ ದಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಎಕ್ಸಾಮಿನೇಷನ್ ಜರ್ನಿಯಲ್ಲಿ ಸೊ ದಟ್ ಕ್ವೆಶನ್ಸ್ ರಿಪೀಟ್ ಆಗತ್ತೆ ಒಂದು ಹಂತಕ್ಕೆ ನಿಜ ಅದಲ್ಲದೆ ಕ್ವೆನ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಸಹ ನಿಮಗೆ ಈ ಪ್ರೀವಿಯಸ್ ಕ್ವೆನ್ ಪೇಪರ್ಸ್ ಈ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ತಗೊಳ್ಳೋದಕ್ಕೆ ಗೈಡೆನ್ಸ್ ರೀತಿ ಹೆಲ್ಪ್ ಆಗುತ್ತೆ ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸೀರೀಸ್ ಅಲ್ಲಿ ಇದು ನಮ್ಮ ಥರ್ಡ್ ಕ್ವೆಶನ್ ಪೇಪರ್ ಟ್ವೆಂಟಿ ದ ನೋಟಿಫಿಕೇಶನ್ ಬಟ್ ಎಕ್ಸಾಮ್ ನಡೆದಿದ್ದು ಜಾನ್ವರಿ ಟು ಥೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಓಕೆ ಸೊ ಎಕ್ಸಾಮ್ ಪೇಪರ್ ಅಗೇನ್ ಪ್ಯಾಟರ್ನ್ ಸೇಮ್ ಆಗೇನೆ ಇರುತ್ತೆ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಅಂಡ್ ಕ್ವೆಶನ್ ಕನ್ನಡ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಇರುತ್ತೆ ಸೊ ಕ್ವೆಶನ್ ಪೇಪರ್ ನಿಮಗೆ ತುಂಬಾ ಈಸಿ ಇತ್ತು ಈ ಒಂದು ವರ್ಷದ ಪೇಪರ್ ಸೊ ಹಾಗಾಗಿ ಹೇಗಿತ್ತು ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋಂಥ ಸ್ಟೂಡೆಂಟ್ಸ್ ಗೆ ಸೊ ಸಿವಿಲ್ ಜಜ್ ಎಕ್ಸಾಮಿನ ಸ್ಟೂಡೆಂಟ್ಸ್ ಈ ಬ್ಯಾಚ್ ನಿಮಗೆ ಫಿಫ್ಟೀನ್ ಜನ್ವರಿಯಿಂದ ಸ್ಟಾರ್ಟ್ ಆಗಿದೆ ಮಂಡೇ ಟು ಫ್ರೈಡೇ ನಡೆಯುವಂತ ಕ್ಲಾಸಸ್ ಮಂಡೇ ಟು ಫ್ರೈಡೇ ನಡೆಯುವಂತ ಕ್ಲಾಸಸ್ ಅಂಡ್ ಇದು ಲೈವ್ ಕ್ಲಾಸ್ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಲೈವ್ ಕ್ಲಾಸ್ ಒಳ್ಳೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಈ ಒಂದು ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿ ನಡೀತಿದೆ ಎನ್ಕ್ವೈರಿ ಮಾಡಿ ಮುಂದುವರ್ಸ್ಬೇಕಾ ಬೇಡ್ವಾ ಅಂತ ಅನ್ಕೊಂಡಿರೋರು ಎಕ್ಸಾಮ್ ನೋಟಿಫಿಕೇಶನ್ ಬರೋದಕ್ಕೂ ಮುಂಚೆನೆ ನಿಮ್ಮ ತಯಾರಿನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಈ ಎಕ್ಸಾಮ್ ಗೆ ಈ ಬ್ಯಾಚ್ ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ

ಕನ್ವಿನಿಯಂಟ್ ಫಾರ್ ಬೋತ್ ದ ಮೀಡಿಯಮ್ಸ್ ಸೊ ಇದು ಎಲ್ಲಾನು ನಿಮಗೆ ಓನ್ಲಿ ಫಾರ್ ಫಿಫ್ಟೀನ್ ಥೌಸಂಡ್ ರುಪೀಸ್ ಆ್ಯಂಡ್ ಈ ಒಂದು ಬ್ಯಾಚ್ಗೆ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡ್ಕೊಳ್ಬೋದು ನೈನ್ ಸಿಕ್ಸ್ ಫೈವ್ ಜೀರೋ ಏಟ್ ಫೋರ್ ಡಬಲ್ ನೈನ್ ಒನ್ ಫೈವ್ ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ ಲಾ ಓದ್ತಿರುವಂಥ ಸ್ಟೂಡೆಂಟ್ಸ್ ಆದರೂ ಸರಿ ಇಲ್ಲ ಫ್ರೆಶ್ಲಿ ಪಾಸ್ಡ್ ಔಟ್ ಅನ್ನೋದ್ರೂ ಸರಿ ಇಲ್ಲ ನಾನು ಆಲ್ರೆಡಿ ಎಕ್ಸಾಮ್ ತಗೊಳ್ತಿದ್ದೀನಿ ಬಟ್ ಆಗ್ತಿಲ್ಲ ಗೈಡೆನ್ಸ್ ಬೇಕಿದೆ ಅನ್ನೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಈ ಬ್ಯಾಚ್ ನಿಮಗೆ ಹೆಲ್ಪ್ ಮಾಡತ್ತೆ ಟು ಅಚೀವ್ ಯುವರ್ ಡ್ರೀಮ್ ಟು ಬಿ ಸಕ್ಸಸ್ಫುಲ್ ಇನ್ ದಿಸ್ ಜರ್ನಿ ಸೊ ಇಂಟ್ರೆಸ್ಟ್ ಇರುವಂತಹ ಸ್ಟೂಡೆಂಟ್ಸ್ ನಿಮ್ಮ ಕನ್ಸನ್ನು ನಂಚ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೆಲವೇ ಕ್ಲಾಸಸ್ ಸ್ಟಾರ್ಟ್ ಆಗಿರೋದು ಸೊ ಹಾಗಾಗಿ ನೀವು ಎನ್ರೋಲ್ ಮಾಡ್ಕೊಳ್ಬೋದು ಸೊ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ವೆಶನ್ ನಂಬರ್ ಒನ್

either non registration or the of documents required to be registered section 49 of your registration act question number 3 section 27 of indian evidence act applies to section 27 applies to discovery statement anta kari karitiwi when person giving information is an accused and is in police custody usually police ಕಸ್ಟಡಿಯಲ್ಲಿರುವಂತಹ ವ್ಯಕ್ತಿ ಹೇಳು ಹೇಳುವಂತಹ ಸ್ಟೇಟ್ಮೆಂಟ್ ಪೊಲೀಸ್ಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಡ್ಮಿಸಬಲ್ ಆಗೋದಿಲ್ಲ ಬಟ್ ಇದ್ರ ಒಂದು ಡಿಸ್ಕವರಿ ಸ್ಟೇಟ್ಮೆಂಟ್ ಅಂತ ಬರುತ್ತೆ ದಟ್ ಇಸ್ ವೆನ್ ನೀವು ಅಡ್ಮಿಸಬಲ್ ಮಾಡಿ ನೀವು ಹೇಳ್ತಿರುವಂತಹ ಸ್ಟೇಟ್ಮೆಂಟ್ ಇಂದ ಏನಾದ್ರೂ ಡಿಸ್ಕವರ್ ಆದರೆ ಮರ್ಡರ್ ವೆಪನ್ ಆರ್ ಎನಿಥಿಂಗ್ ಡಿಸ್ಕವರ್ ಆಗತ್ತೆ ಅಂತಂದಾಗ ಆ ಸಚ್ ಪಾರ್ಟ್ ಆಫ್ ಯೋರ್ ಸ್ಟೇಟ್ಮೆಂಟ್ ನ ಅಡ್ಮಿಸಬಲ್ ಮಾಡ್ಕೊಳ್ಳುತ್ತೆ ಆಸ್ ಡಿಸ್ಕವರಿ ಸ್ಟೇಟ್ಮೆಂಟ್ ಸೊ ಈ ಕ್ವೆಶನ್ ನ ತುಂಬಾ ಇಂಪಾರ್ಟೆಂಟ್ ರೆಲವೆನ್ಸ್ ಇದೆ ಇರ್ ಮೇನ್ಸ್ ಎಕ್ಸಾಮ್ ಆಸ್ ವೆಲ್ question number 4 which section of arbitration and conciliation act empowers the arbitral tribunal to rule on its jurisdiction so answer nimma question number 16 question number 5 an order under rule 5 of or rule 5 or rule 7 of order 33 of the cpc rejecting an application for permission to sue as an indigent person is ಸೊ ನಿಮ್ಮ ಆರ್ಡರ್ ಥರ್ಟಿ ತ್ರೀ ನಿಮಗೆ ಇಂಡಿಜೆಂಟ್ ಪರ್ಸನ್ ಬಗ್ಗೆ ಹೇಳುತ್ತೆ ರಿಜೆಕ್ಟಿಂಗ್ ಅಪ್ಲಿಕೇಶನ್ ಆ್ಯಂಡ್ ಅಪೀಲಬಲ್ ಆರ್ಡರ್ ಕ್ವೆಶನ್ ನಂಬರ್ ಸಿಕ್ಸ್ ಸೆಕ್ಷನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ಆಫ್ ಲೆಜಿಟಿಮೆಸಿ ಯಾವ ರೀತಿಯಾದಂಥ ಲೆಜಿಟಿಮೆಸಿ ಇದು ಇಟ್ಸ್ ಅಬೌಟ್ ಪ್ರಿಸಂಪ್ಷನ್ ರಿಲೇಟೆಡ್ ಟು ಪೇಟ್ರಿಯಾರ್ಕಿ ಪೆಟರ್ನಲ್ ಸೊ ತಂದೆ ಯಾರು ಅನ್ನೋದ್ರ ಬಗ್ಗೆ ಕೊಡುವಂಥ ಪ್ರಿಸಂಪ್ಷನ್ ಸೊ ಕ್ವೆಶನ್ ನಂಬರ್ ಸೆವೆನ್ when the judgment of a court consists of certain observations, such observation is called orbiter dicta. question number 8. presumption under section 113a of indian evidence act implies it implies court may presume 113b, nameke, shall presume shall presumption and 112 conclusive proof question number 9 which section of arbitration and conciliation act deals with time of commencement of arbitral proceedings? section 21 of arbitration and conciliation act. question number 10. which of the following section is true in context of section 5 of the prevention of corruption act 1988? a. a, a special judge cannot take cognizance of offence without the accused being committed to him for trial and in trying the accused. Person need not follow the procedure prescribed by the Code of Criminal Procedure 1973 for the trial of warrant cases by the magistrate. So healing the true statement according to section 5 of prevention of corruption. So corruption act prakara. This is true. Or law. Second statement a special judge may be, may take the cognizance of offences without the accused being committed of him. Committed to him for trial and in trying the accused person shall follow the procedure prescribed by the Code of Criminal Procedure for the trial of a warrant case by the magistrate. Correct answer. So, Nimge option B is the correct answer. Question number 11. Condition and warranty are defined in the Sales of Goods Act in section 12. Question number 12. Section 9 of Arbitration and Conciliation Act deals with interim measures by the court. This is repeated the question. So important. Agathe. Question number 13. Where a case relates to 2 or more offences, of which at least one of the offences is cognizable and the other offence is non-cognizable, it shall be deemed to be a cognizable offence. One case only is a cognizable offence and in the non-cognizable offence. Two or more offences charged. ಒಂದು ಒಂದಾದ್ರು ಅಟ್ಲೀಸ್ಟ್ ಕಾಗ್ನಿಸಬಲ್ ಅಫೆನ್ಸ್ ಕಾಗ್ನಿಸಬಲ್ ಕೇಸ್ ಆಗುತ್ತೆ ಜನರಲ್ ಆಫ್ ಇಂಡಿಯಾ ಇವ್ರು ಯಾರು ಅಲ್ಲ ಆರ್ ವೆಂಕಟರಮಣಿ ಆರ್ ವೆಂಕಟರಮಣಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಚೇಂಜ್ ಆದಂತವರು ಸೊ ಪ್ರೆಸೆಂಟ್ ಅಟಾರ್ನಿ ಜನರಲ್ ನಮಗೆ ಆರ್ ವೆಂಕಟರಮಣಿ ಆಗ್ತಾರೆ ನಂಬರ್ ಫಿಫ್ಟೀನ್ Section 5 of the Limitation Act is applicable in which of the following cases? So it's applicable in appeals and applications other than application for execution of a decree. Question number 16. Who was the constitutional advisor to the constituent assembly? Sir B. N Rao. This is an easy question on the general knowledge question. Question number 17 power of the manager of a joint Hindu family to alienate joint family property has been defined by the Judicial Committee of the Privy Council in a leading landmark judgment Hanuman Prasad versus Masumat Babui. So, landmark judgment. Question number 18 Which of the following Chief Justice of India acted as President of India? Justice M. Hidayatullah, uh, Yuru Saha uh, Yuru as a. ಇವರು ಆಸ್ ಅ ಪ್ರೆಸಿಡೆಂಟ್ ಆಕ್ಟಿಂಗ್ ಆಗಲಿದ್ರು ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಆ್ಯಂಡ್ ಈಸಿ ಕ್ವೆಶನ್ ರಿಪೀಟ್ ಆಗಿರುವಂಥದ್ದು ಈವನ್ ಈ ಪೇಪರ್ಸ್ ನಿಮಗೆ ಸಿವಿಲ್ ಜಡ್ಗೆ ಪ್ರಿಪೇರ್ ಆಗ್ತಿರೋ ಸ್ಟೂಡೆಂಟ್ಸಿಗೂ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನ ಕ್ವೆಶನ್ಸ್ ನಿಮಗೆ ರಿಪೀಟ್ ಖಂಡಿತ ಆಗುವಂತ ಸಾಧ್ಯತೆ ಇರುತ್ತೆ ಸಿಲೆಬಸ್ ಮೋರ್ಲೆಸ್ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸೇಮ್ ಆಗಿರೋದ್ರಿಂದ ಸೊ ಕ್ವೆಶನ್ಸ್ನು ಸಹ ಸೇಮ್ ಆಗಿ ಬರುವಂಥ ಸಾಧ್ಯತೆ ಇದೆ ಕ್ವೆಶನ್ ನಂಬರ್ ಫಿಫ್ಟಿ ಟು ಆಫ್ ಟ್ರಾ sorry section 52 of transfer of property act deals with transfer of property pending suit relating thereto which doctrine applies to the said section doctrine of pendent Light transfer direct question question number 20 a contract is void if both the parties to an agreement are under a mistake of fact either a related question section 20 21 22 it is important ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಅಂಡರ್ ಸೆಕ್ಷನ್ ಫೋರ್ಟೀನ್ ಆಫ್ ಲಿಮಿಟೇಷನ್ ಡಿಫೆಕ್ಟ್ ಆಫ್ ಜುರಿಸ್ಟಿಕ್ಷನ್ ಮಸ್ಟ್ ರಿಲೇಟ್ ಟು ಸೆಕ್ಷನ್ ಫೋರ್ಟೀನ್ ಲಿಮಿಟೇಷನ್ಟೋರಿಯಲ್ ಜುರಿಸ್ಟಿಕ್ಷನ್ ಸಬ್ಜೆಕ್ಟ್ ಜುರಿಸ ಜುರಿಸ್ಟಿಕ್ಷನ್ ಸೊ ಆನ್ಸರ್ ಇಸ್ ಡಿ ಇದರ್ ಎ ಆರ್ ಬಿ ಆರ್ ಸಿ ಯಾವುದೇ ಒಂದು ಡಿಫೆಕ್ಟ್ ಆದ್ರೂ ಸಹ ನಾವು ಸೆಕ್ಷನ್ ಫೋರ್ಟೀನ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡ್ತೀವಿ ಸೊ ಡಿಫೆಕ್ಟ್ ಅಂಡರ್ ಸೆಕ್ಷನ್ ಫೋರ್ಟೀನ್ ಈ ಮೂರನ್ನು ಸಹ ಕೊಟ್ಟಿರುವಂಥದ್ದು ಕ್ವೆಶನ್ ನಂಬರ್ ಟ್ವೆಂಟಿ ಟೂ in which one of the following case has the supreme court ruled that the members of a transgender community are neither male nor female at the time of birth are recognized as third gender for the purpose of safeguarding and enforcing the fundamental and other legal social and economic rights guaranteed under the constitution so the landmark judgment nalsa versus union of india 2014 na judgment third gender and the recognized mardanta judgment adu ಕ್ವೆಶನ್ ನಂಬರ್ ಟ್ವೆಂಟಿ ಥ್ರೀ ಆರ್ಡರ್ ಟ್ವೆಲ್ವ್ ರೂಲ್ ಸಿಕ್ಸ್ ಆಫ್ ದ ಸಿ ಪಿ ಸಿ ಡೀಲ್ಸ್ ವಿತ್ ಆರ್ಡರ್ ಟ್ವೆಲ್ವ್ ನಿಮಗೆ ಅಡ್ಮಿಷನ್ಸ್ ಬಗ್ಗೆ ಹೇಳುತ್ತೆ ಸೊ ಇದರಲ್ಲಿ ಈಸಿಯಾಗಿ ಆರ್ಡರ್ ಟ್ವೆಲ್ವ್ ಏನು ಅಂತ ಗೊತ್ತಿದ್ರೆ ಜಡ್ಜ್ಮೆಂಟ್ ಆನ್ ಅಡ್ಮಿಷನ್ಸ್ ಮಾರ್ಕ್ ಮಾಡಬಹುದು ಆರ್ಡರ್ಸ್ ಮತ್ತೆ ರೂಲ್ಸ್ನ ರೂಲ್ಸ್ಗಿಂತ ಈಸಿಯಾಗಿ ನೀವು ಆರ್ಡರ್ಸ್ನ ನೆನ್ಪು ಮಾಡ್ಕೊಳ್ಳೋದು ನಿಮಗೆ ಈಸಿ ಆಗುತ್ತೆ ಆ್ಯಂಡ್ ಆರ್ಡರ್ಸ್ ನೆನಪಿದ್ರೆ ಆ ರೂಲ್ಸ್ ತಾನಾಗೆ ನಿಮಗೆ

ದ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ದ ಲೋಕಲ್ ಅಥಾರಿಟಿ ಇದು ಯಾವುದಕ್ಕೂ ಸಹ ಅಪ್ಲೈ ಆಗೋದಿಲ್ಲ ಸೊ ಆಪ್ಷನ್ ಡಿ ನನ್ ಆಫ್ ದಿ ಅಬವ್ ಕರ್ನಾಟಕ ರೆಂಟ್ ಆಕ್ಟ್ ಆಕ್ಟ್ ದ ಓನ್ಲಿ ಇದೊಂದೇ ಒಂದು ನಿಮಗೆ ಲೋಕಲ್ ಆಕ್ಟ್ ಆಗಿ ಸಿವಿಲ್ ಜಡ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಸೊ ಕರ್ನಾಟಕ ರೆಂಟ್ ಆಕ್ಟ್ ನ ಈ ಕ್ವೆಶನ್ ನಿಮಗೆ ಇಂಪಾರ್ಟೆಂಟ್ ಆಗತ್ತೆ ಕ್ವೆಶನ್ ನಂಬರ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅ ಪರ್ಸನ್ ಇಸ್ ನೋಟಿಸ್ ಆಫ್ ಅ ಫ್ಯಾಕ್ಟ್ ವೆನ್ ಹಿಕ್ಚುಲಿ ನೋಸ್ ದಟ್ ಫ್ಯಾಕ್ಟ್ ಆರ್ ವೆನ್ But have willful ab uh, abstention from an inquiry or search which he ought to have made, or gross negligence, he would have known it. The further, the aforesaid statement is the statement is true. Question number 27 Mark the correct statement. So, it will correct statement Comptroller and Auditor General of India is a constitutional post. Correct. Attorney General of India holds the office at the pleasure of President Idunu Saha. Correct. ಗವರ್ನರ್ ಆಫ್ ದ ಸ್ಟೇಟ್ ಹೋಲ್ಡ್ಸ್ ದ ಆಫೀಸ್ ಎಟ್ ದ ಪ್ಲೇಷರ್ ಆಫ್ ದ ಪ್ರೆಸಿಡೆಂಟ್ ಕರೆಕ್ಟ್ ಇದು ನಾವು ಈಗಲೇ ಮೇಲೆ ನೋಡಿದ್ವಿ ಸೊ ಆಲ್ ಆಫ್ ದಿ ನಂಬರ್ ಟ್ವೆಂಟಿ ದ ರೂಲ್ಸ್ ರಿಲೇಟಿಂಗ್ ಟು ಸ್ಟೇಟ್ಮೆಂಟ್ ಬೈ ಡಿಫೆಂಡೆಂಟ್ ಬೈಫೆಂಡೆಂಟ್ ಅಪ್ಲೈ ಟು ದ ದಿನ ಸ್ಟೇಟ್ಮೆಂಟ್ ಫೈಲ್ಡ್ ಇನ್ ದ ಆನ್ಸರ್ ಟು ಅ ಕೌಂಟರ್ ಕ್ಲೇಮ್ ದ ಸೆಟ್ ಸ್ಟೇಟ್ಮೆಂಟ್ ಈಸ್ ಸೆಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಎಲ್ಲಿ ಕೊಟ್ಟಿದ್ದಾರೆ ಆರ್ಡರ್ ನಿಮಗೆ ಸ್ಟೇಟ್ಮೆಂಟ್ ಬಗ್ಗೆ ಹೇಳುತ್ತೆ ಅದರಲ್ಲಿ ರೂಲ್ ಸಿಕ್ಸ್ ಎ ನಿಮಗೆ ಕೌಂಟರ್ ಕ್ಲೇಮ್ ಬಗ್ಗೆ ಹೇಳುತ್ತೆ question number 29 first women advocate to be directly elevated as judge of the supreme court of india is indu malhotra so this um, is general knowledge related question legal general knowledge so question number 30 delay in presenting any document for registration can be condoned up to it can be condoned up to 4 months question number 31 any material alteration of a negotiable instrument renders the same dash as against anyone who is a party thereto at the time of making such alteration and does not consent thereto unless it was made in order to carry out the common intention of the original parties so is a valid a voidable statement void or none of the above correct answer is it's a void statement ಕ್ವೆನ್ ನಂಬರ್ ಥರ್ಟಿ ಟು ರೇರೆಸ್ಟ್ ಆಫ್ ರೇರ್ ಕೇಸಸ್ ಫಾರ್ಮುಲಾ ವಾಸ್ ಫಾರ್ಮುಲೇಟೆಡ್ ಇನ್ ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂಡ್ ಫರ್ದರ್ ಎಲೆಬೊರೇಟೆಡ್ ಇನ್ ದ ಕೇಸ್ ಆಫ್ ಮಚ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅದನ್ನೇ ಬಚ್ಚನ್ ಸಿಂಗ್ ಅಲ್ಲಿ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಅಲ್ಲಿ ಡೆತ್ ಪೆನಾಲ್ಟಿ ಕೊಡ್ಬೋದು ಅಂತ ಏನು ಹೇಳ್ದಾಗಿತ್ತು ಅದನ್ನು ಮಚ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅದರ ನಂತರ ಬಂದಂಥ ಜಡ್ಜ್ಮೆಂಟ್ ಅಲ್ಲಿ ಇನ್ನಷ್ಟು ಎಲಾಬೊರೇಟ್ ಮಾಡಿ ಹೇಳ್ತಾರೆ ಸೊ ಎರಡನ್ನೂ ಸಹ ಲೀಡಿಂಗ್ ಜಡ್ಜ್ಮೆಂಟ್ಸ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ question number 33 where the mortgager binds himself to repay the mortgage money on a certain date and transfers the mortgage property absolutely to the mortgagee but subject to a proviso that he will re-transfer it to the mortgager upon the payment of the mortgage money as agreed the transaction is called as english mortgage so easy adanta question english mortgage is ಹಣ ತಗೊಂಡು ಒಂದಷ್ಟು ಪ್ರಾಪರ್ಟಿನ ಏನು ಟ್ರಾನ್ಸ್ಫರ್ ಮಾಡಿರ್ತೀವಿ ದಟ್ ಆ ಹಣ ವಾಪಸ್ ಕೊಟ್ಟಾಗ ಪ್ರಾಪರ್ಟಿ ಹಿಂಪಡಿತೀವಿ ಅನ್ನುವಂಥದ್ದು ದಟ್ ಇಸ್ ಇಂಗ್ಲಿಷ್ ಮೋರ್ಗೇಜ್ ಕ್ವೆಶನ್ ನಂಬರ್ ಥರ್ಟಿ ಫೋರ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಮುಸ್ಲಿಂ ಮ್ಯಾರೇಜ್ ಆರ್ ಇಜಾಬ್ ಕಬೂಲ್ ಎರಡೂ ಸಹ ಕರೆಕ್ಟ್ ಸೊ ಬೋತ್ ಆ್ಯಂಡ್ ಬಿ ಆನ್ಸರ್ ಆಗತ್ತೆ ಈದರ್ ಅಲ್ಲ ಇಲ್ಲಿ ಬೋತ್ ಆಗತ್ತೆ ಆನ್ಸರ್ ಓಕೆ ಈಗ ರೀಸೆಂಟ್ ಆಗಿ ನಿಮಗೆ ಖುಲಾ ಬಗ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನಡೀತಿದೆ ಸೊ ಈ ಎಕ್ಸಾಮ್ ಅಲ್ಲಿ ನಿಮಗೆ ಖುಲಾ ಕೇಳಬಹುದು ಖುಲಾ ಇಸ್ ಅ ಫಾರ್ಮ್ ಆಫ್ ಡಿವೋರ್ಸ್ನ ಒಂದು ರೀತಿ ಯೂನಿಲ್ಯಾಟ್ರಲಿ ಅ ವುಮೆನ್ ಕ್ಯಾನ್ ಸೀಕ್ ಡಿವೋರ್ಸ್ ಸೊ ಇದು ನಿಮಗೆ ಸಾನಿಯಾ ಮಿರ್ಜಾ ಅವ್ರದೊಂದು ನಡೀತಿರುವಂಥ ಡಿವೋರ್ಸ್ ಇದರಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಬಹುದಾದಂಥ ಒಂದು ಪ್ರಶ್ನೆ ಫಾರ್ ಡಿಸ್ಟಿಕ್ ಜಜ್ ಆಸ್ಪೈರೆಂಟ್ಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಥರ್ಟಿ ಫೈವ್ ವಿಚ್ ಆರ್ ದ ಪ್ರಾಪರ್ಟೀಸ್ ವಿಚ್ ಆರ್ ದ ಪ್ರಾಪರ್ಟೀಸ್ ನಾಟ್ ಲೈಬಲ್ ಟು ಅಟ್ಯಾಚ್ಮೆಂಟ್

a member of parliament is a public servant within the meaning of section 2c sub clause 8 of prevention of corruption act 1988 so the aforesaid statement is false true partially true or none of the above correct answer is statement correct Agathe. true 37 mark the incorrect statement with reference to hindu succession amendment act 2005

Options are not correct. So question number 38. Period of limitation to file an application for setting aside an ex parte decree is ex parte decree na set aside ke 30 days period of limitation. Question number 39. Under section 11 of the protection of children from sexual offenses act, POXO 2012 a person is said to commit sexual harassment upon a child when such person with sexual intent. Makes a child exhibit his body or any part of his body so as it is seen by such person or any other person, entices a child for pornographic purposes or gives gratification there therefore, utters any word or makes any sound or makes any gesture or exhibits any object or part of the body with the intention that such word or sound shall be heard or such gesture or object or part of the body shall be seen by a child. ಆಲ್ ಆಫ್ ದಿ ಅಬವ್ ಸೊ ನಮಗೆ ಸೆಕ್ಷನ್ ಲೆವೆನ್ ಆಫ್ ಪ್ರಕಾರ ಟು ಕಮಿಟ್ ಹರಾಸ್ಮೆಂಟ್ ಅಪಾನ್ ಚೈಲ್ಡ್ ಇದರಲ್ಲಿ ಸೆಕ್ಶುಲ್ ಇಂಟೆಂಟ್ ಯಾವ್ದನ್ನೇ ಮಾಡಿದ್ರು ಅದನ್ನ ಸೆಕ್ಶುಲ್ ಹರಾಸ್ಮೆಂಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸೊ ಆಲ್ ಆಫ್ ದಿ ಅಬವ್ ಇಸ್ ಕರೆಕ್ಟ್ ಆನ್ಸರ್ ಕ್ವೆಶನ್ ನಂಬರ್ ಫೋರ್ಟಿ ಅ ಡಿಟರ್ಮಿನೇಷನ್ ಆಫ್ ಲೀಸ್ ಅಕರ್ಸ್ ಆನ್ ದ ಎಕ್ಸ್ಪೈರೇಷನ್ ಆಫ್ ದ ನೋಟಿಸ್ ಟು ಡಿಟಮೈನ್ ದ ಲೀಸ್ ಆರ್ ಟು ಕ್ವಿಟ್ Or of intention to quit the property leased, duly given by one party to the other by implied surrender by efflux of time, thereby all of the above. So, question number 40 all of the above. This the lease. Question number 41 Under which of the following circumstances an injunction cannot be granted? to restrain any person from instituting or prosecuting any proceeding in a court not subordinated to that from which injunction is sought to restrain any person from applying to any legislative body to restrain any person from instituting or prosecuting any proceeding in the criminal matter all of the above correct answer agate conditions conditionsalu injunction cannot be granted question number 42 leading question can be asked in leading question yavaga keltare

File an appeal against the said decree, correct? Apply to the court by which the decree was passed for an order to set, aside, set it aside. Take step as per A or B. Yerudunu saha, correct answer agate for ex parte decree. Question number 45 The dissolution of Muslim Marriage Act 1939 enables a man married under Muslim law to obtain a decree for the dissolution of his marriage on certain grounds. Enables a man and woman married under Muslim law to obtain a decree under dissolution of marriage or any one of the grounds mentioned therein. Enables only a woman married under Muslim law to obtain a decree for dissolution of her marriage or any one or more of the grounds mentioned therein. All of the above. So, the answer is option C. Only a woman married under Muslim law is provision.

Whoever, for the purpose of exploitation, recruits transports, harbors, transfers, or receives a person or persons by abuse of power commits the offence of trafficking. So, e trafficking again in section 370 of IPCLE is a punishable offence. Important. Agathe. Question number 49. Whoever makes any gesture or any preparation, intending or knowing it to be likely that a gesture or preparation will cause any person.

ನೆನ್ಪಿರ್ಲಿ ಅಲ್ಲಿ ಹೊಡಿತಾ ಇಲ್ಲ ಬರೀ ನಿಮ್ಮ ಕೈ ಸನ್ನೆಯಿಂದ ಆಪೋಸಿಟ್ ಪರ್ಸನ್ಗೆ ಭಯ ಹುಟ್ಟಬೇಕು ಅಷ್ಟೇನೆ ಹೊಡೆದ್ರೆ ಮತ್ತೆ ಅದು ಹರ್ಟ್ ಅದಕ್ಕೆ ಬೇರೆ ಆಗತ್ತದು ಸೆಕ್ಷನ್ ತ್ರೀ ಫಿಫ್ಟಿ ಟೂ ಡೀಲ್ಸ್ ಓನ್ಲಿ ವಿತ್ ಸಾಲ್ಟ್ ಕ್ವೆಶನ್ ನಂಬರ್ ಫಿಫ್ಟಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮ್ಯಾಟರ್ ಔಟ್ಸೈಡ್ ದ ಪರ್ವ್ಯೂ ಆಫ್ ಸೆಕ್ಷನ್ ಸಿಕ್ಸ್ಟಿ ನೈನ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ನೈನ್ಟೀನ್ ಥರ್ಟಿ ಟು

ಸೆಕೆಂಡ್ ಪಾರ್ಟ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಕೆಂಡ್ ಪಾರ್ಟ್ ಅಂದರೆ ಸೆಕ್ಷನ್ ಕ್ವೆಶನ್ ನಂಬರ್ ಫಿಫ್ಟಿ ಒನ್ ಇಂದ ಕ್ವೆಶನ್ ನಂಬರ್ ಹಂಡ್ರೆಡ್ ತನಕ ಸಾಲ್ವ್ ಮಾಡಿರುವಂಥ ವೀಡಿಯೋ ಪಾರ್ಟ್ ಟು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಕಂಟಿನ್ಯೂ ಮಾಡಬಹುದು ಇದು ನಮಗೆ ಲಾಸ್ಟ್ ಕ್ವೆಶನ್ ಅಂಡ್ ವಿಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ಮತ್ತೊಮ್ಮೆ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಸಿವಿಲ್ ಜಡ್ಜ್ ಪ್ರಿಪ್ರೇಷನ್ಗೆ ನಡೀತಿರುವಂಥ ಬ್ಯಾಚ್ ಹೊಸ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಇದು ಆರು ತಿಂಗಳ ಡ್ಯೂರೇಷನ್ ಅಲ್ಲಿ ನಡೀತಿದೆ ಸೊ ಹಾಗಾಗಿ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಇಂಟ್ರೆಸ್ಟ್ ಇರುವಂತಹ ಸ್ಟೂಡೆಂಟ್ಸ್ ನೀವು ಎನ್ರೋಲ್ ಆಗಬಹುದು ಈ ಒಂದು ನಂಬರ್ ನೈನ್ ಸಿಕ್ಸ್ ಫೈವ್ ಜೀರೋ ಫೋರ್ ಡಬಲ್ ನೈನ್ ಒನ್ ಫೈವ್ ಈ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡಿಕೊಳ್ಬಹುದು ಲೈವ್ ಬ್ಯಾಚ್ ನಿಮಗೆ ಸ್ಟಡಿ ಮಟೀರಿಯಲ್ಸ್ ಕೊಡಲಾಗತ್ತೆ ಅಂಡ್ ಪ್ರತಿಯೊಂದು ಗೈಡೆನ್ಸ್ ನಿಮಗೆ ಬೇಕಾಗಿರುವಂಥ ಮೆಂಟೋರ್ಶಿಪ್ ಈ ಬ್ಯಾಚಿಂದ ಸಿಗತ್ತೆ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸಹ ಲೈವ್ ಬ್ಯಾಚ್ ಆಗಿರೋದ್ರಿಂದ ಇಮಿಡಿಯೇಟ್ಲಿ ನೀವು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಈ ಸಿವಿಲ್ ಜಡ್ಜ್ ಎಕ್ಸಾಮ್ನ ಪ್ರಿಪ್ರೇಷನ್ ಈಸಿಯಾಗಿ ಪ್ರತಿಯೊಬ್ಬರು ಅವರ ಈ ಕನ್ಸನ್ನು ಅಚೀವ್ ಮಾಡೋದಕ್ಕೆ ಸರಿಯಾದಂಥ ಗೈಡೆನ್ಸ್ ಸೀಕ್ ಮಾಡ್ತಿರೋಂಥವ್ರು ಈ ಗೆ ಎನ್ರೋಲ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಖಂಡಿತ ಅವರಿಗೆ ಈ ಮಾಹಿತಿ ತಿಳಿಸಿ ನಿಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಆದರೂ ಒಂದು ಸಹಾಯನ ಮಾಡಿ ಇಟ್ ಬಿಕಮ್ಸ್ ಅ ಬಿಗ್ ಆಪರ್ಚುನಿಟಿ ಇದು ಬೇರೆಯವರಿಗೆ ಒಂದು ದೊಡ್ಡ ಆಪರ್ಚುನಿಟಿ ಆಗುತ್ತೆ ಅವರ ಕನ್ಸನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಿಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಸಚ್ ಅಪ್ಡೇಟ್ಸ್ ಇನ್ನಷ್ಟು ಕ್ವೆಶನ್ ಪೇಪರ್ಸ್ ಆಗಲಿ ಬೇರೆ ನಿಮಗೆ ಲೀಗಲ್ ಅಪ್ಡೇಟ್ಸ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಾಟ್ಸ್ಯಾಪ್ ಚಾನೆಲ್ನ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗತ್ತೆ ಸೊ ಪ್ರತಿಯೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎನ್ಕರೇಜ್ ಮಾಡಿ ಆ್ಯಂಡ್ ಇದುವರೆಗೂ ನೀವು ಕೊಟ್ಟಂಥ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್